ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಮತಾ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಆಗ್ತೆ, ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಇನ್ನು ಮುಂದೆ ಆ ಥರ ಆಗಲ್ಲ, ಇನ್ನು ವೀಡಿಯೋ ಹಾಕ್ತಾ ಹೋಗ್ತೀನಿ. ಆದರೆ ನನ್ನ ಡಯಟ್ ಅಂದರೆ ನನ್ನ ಡಯಟ್ ರುಟೀನನ್ನು ಬಿಟ್ಟಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೆಳಗ್ಗೆ ಎದ್ದು ಇಲ್ಲಿ ಬಾದಾಮಿ ಮತ್ತು ಇದು ಒಣದ್ರಾಕ್ಷಿ ಡೈಲಿ ತೊಗೊತೀನಿ, ನಿಮಗೆ ತೋರಿಸಿದ್ದೀನಿ ಕೂಡ. ಇದು ಏನು ಒಣದ ಇದು ಕಪ್ಪು ಒಣದ್ರಾಕ್ಷಿ ಅಲ್ಲ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾನು ಪ್ರತಿದಿನ 5 ರಿಂದ 6 ಈ ಥರ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ನೀರನ್ನು ಕುಡಿತೀನಿ, ಮತ್ತು ಆ ದ್ರಾಕ್ಷಿ ಕೂಡ ತಿಂತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ಮತ್ತು ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ ನಾವು ಈ ಥರ ಏನು ಒಣದ್ರಾಕ್ಷಿ ನೀರನ್ನು ಕುಡಿಯೋದ್ರಿಂದ. ಅದು 5 ರಿಂದ 6 ಬಾದಾಮಿ, ಇದನ್ನು ಕೂಡ ನಾನು ರಾತ್ರಿ ನೆನೆಸಿದ್ದೆ. ಇದನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಬಾದಾಮಿನ ತಿಂತೀನಿ, ಪ್ರತಿದಿನ ಡೈಲಿ ತಿಂತೀನಿ. ಇವಾಗ ನಾನಿಲ್ಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನನ್ನ ಫೇವ್ರೆಟ್ ಸಿರಿಧಾನ್ಯದ ರಾಗಿ ಮಾಟನ್ನು ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಮೊಸರು ಜೊತೆ ತೊಗೊಂಡಿದ್ದೀನಿ. ಮೊಸರು ಅಂದರೆ ಸ್ವಲ್ಪ ಮಜ್ಜಿಗೆ ಅಂದರೆ ತೆಳು ಮಜ್ಜಿಗೆ ಮಾಡ್ಕೊಂಡಿಲ್ಲ, ಮೊಸರು ಸ್ವಲ್ಪ ಮೊಸರಿಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಳು ಮೊಸರನ್ನು ಮಜ್ಜಿಗೆನ ಮಾಡಿಕೊಂಡು ಅದಕ್ಕೆ ನಾನು ಮಾಲ್ಟನ್ನು ಮಿಕ್ಸ್ ಮಾಡಿ ಕುಡಿತೀನಿ. ಯಾಕಂದರೆ ಇವಾಗ ತುಂಬ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ನಾವು ಈ ಥರ ಮಜ್ಜಿಗೆ ಜೊತೆ ತೊಗೊಂಡ್ರೆ ಸ್ವಲ್ಪ ಈಟ್ ಅನ್ನೋದು ಕಮ್ಮಿ ಆಗುತ್ತೆ ನೋಡಿ, ಹಾಗಾಗಿ ಸ್ವಲ್ಪ ತಂಪಾಗುತ್ತೆ ಅಲ್ಲ, ಹಾಗಾಗಿ ನಾನು ಇಲ್ಲಿ ಮಜ್ಜಿಗೆ ಜೊತೆ ತೊಗೊತಾ ಇದ್ದೀನಿ. ನನ್ನ ನಂಬರನ್ನು ಕೊಟ್ಟಿದ್ದೀನಿ, ಯಾರಿಗಾದರೂ ಬೇಕಿದ್ರೆ ಮಾಲ್ಟ್ ಪೌಡರ್ ಯಾರಿಗಾದರೂ ಬೇಕಿದ್ರೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇವತ್ತು ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಹಾಗಾಗಿ ಏನು ಟಿಫನನ್ನು ಮಾಡಿಲ್ಲ. ಇದೊಂದು ಗ್ಲಾಸ್ ಕುಡಿದ್ರೆ ಸಾಕು ನಿಮಗೆ, ಮಧ್ಯಾಹ್ನವರೆಗೂ ಹೊಟ್ಟೆನೇ ಹಶ್ವಾಗೋದಿಲ್ಲ. ಹಾಗಾಗಿ ನಾನು ಪ್ರತಿದಿನ ತೊಗೊತೀನಿ, ಅದರಲ್ಲಿ ಅಂದರೆ ವಾರದಲ್ಲಿ 1 ದಿನ 2 ದಿನ ಗ್ಯಾಪ್ ಕೊಡ್ತೀನಿ. ಇವಾಗ ಸ್ವಲ್ಪ ಸೀರಿಯಸ್ ಆಗಿ ಡಯಟ್ ಫಾಲೋ ಮಾಡ್ತಾ ಇರೋದ್ರಿಂದ ವಾರದಲ್ಲಿ 2 ದಿನ ಸ್ಕಿಪ್ ಮಾಡಿ ಬೇರೆ ಏನಾದರೂ ತೊಗೊತೀನಿ. ನಾನು ಇವಾಗ ರೆಡಿ ಆಗಿದ್ದೀನಿ, ಟಿಫನ್ ಏನು ಮಾಡಿಲ್ಲ, ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಲ್ವಾ, ಹಾಗಾಗಿ ಮಾಲ್ಟನ್ನು ಅಷ್ಟೇ ಕುಡಿದು ಇವಾಗ ಹೊರಟಿದ್ದೀವಿ. ಟೈಮ್ ನೋಡ್ತಾ ಇರ್ಬೋದು, ಆಗಲೇ 10:30 ಆಗಿದೆ. ಮುಖ ಎಷ್ಟು ಡಲ್ ಆಗಿದೆ ನೋಡಿ, ಯಾಕಂದರೆ ರೈಸ್ ಎಲ್ಲ ಬಿಟ್ಟಿದ್ದೀನಿ ಅಲ್ಲ, ಹಾಗಾಗಿ ಸ್ವಲ್ಪ ಡಲ್ ಆಗಿದೆ ಮುಖ. ಅಂದರೆ ಅದು ಫೇಸಲ್ಲಿ ಗೊತ್ತಾಗ್ಬಿಡುತ್ತೆ ನಾವು ಡಯೆಟಲ್ಲೇ ಇರುವಾಗ. ಬನ್ನಿ ಇವಾಗ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ಅಂದ್ಬಿಟ್ಟು ತೋರಿಸ್. ನಾನು ಕೂಡ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿರೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೋಡಿ ನಮ್ಮ ಕಡೆ ಮಳೆ ಇಲ್ಲ ಅಲ್ವಾ, ಕೆರೆಯಲ್ಲಿ ನೀರೆಲ್ಲ ಕಮ್ಮಿ ಆಗಿದೆ. ಇವಾಗ ನಾವು ದೇವಸ್ಥಾನ ಹತ್ರ ಬಂದ್ವಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇವತ್ತು ಶನಿವಾರ, ಇವತ್ತು ನೋಡಿ ನಿಮಗೂ ಕೂಡ ಶನಿವಾರನೇ ವ್ಲಾಗ್ ಬರ್ತಾ ಇದೆ. ಇದು ನಿಮಗೆಲ್ಲರಿಗೂ ಆಂಜನೇಯಂದು ಒಂದು ದರ್ಶನ ಮಾಡಿಸೋಣ ಅಂದ್ಬಿಟ್ಟು ಶನಿವಾರನೇ ಬರ್ತಾ ಇದೆ ವ್ಲಾಗು. ಇದು ಬಂದು ಉಲೆಕುಂಟೆರಾಯ ಸ್ವಾಮಿ ಅಂತ ಅಂದ್ಬಿಟ್ಟು, ಇದು ಬಂದು ಆಂಜನೇಯ ಇರೋದು, ಇದಕ್ಕೆ ಉಲೆಕುಂಟೆರಾಯ ಸ್ವಾಮಿ ಅಂತ ಅಂದ್ಬಿಟ್ಟು ಕರೀತಾರಂತೆ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ, ಶನಿವಾರ ನಿಮಗೂ ಕೂಡ ದರ್ಶನ ಆಗ್ತಾಯಿದೆ. ನಾನು ಫಸ್ಟ್ ಟೈಮ್ ಇಲ್ಲಿ ಅಂದರೆ ಕೇಳಿದ್ದೆ ಅಷ್ಟೇ, ಇಲ್ಲಿ ಬಂದಿರಲಿಲ್ಲ. ಇವತ್ತು ಬಂದಿದ್ವಿ ಅಲ್ವಾ, ಹಾಗೆ ನಿಮಗೂ ಕೂಡ ದರ್ಶನ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ವೀಡಿಯೋ ಮಾಡಿರಲಿಲ್ಲ. ಅವರನ್ನು ಕೇಳಿದೆ ವೀಡಿಯೋ ಮಾಡ್ಕೊಳ್ಳೋ ಅಂತ ಅಂದೆ, ಆಮೇಲೆ ಮಾಡ್ಕೊಳ್ರಿ ಅಂತ ಅಂದರು. ಹಾಗಾಗಿ ನಿಮಗೂ ಕೂಡ ನಾನು ಇಲ್ಲಿ ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡಿ ಮಂಗಳಾರತಿ ಆಗ್ತಿದೆ, ನೀವು ಕೂಡ ಮಂಗಳಾರತಿನ ತಗೊಳ್ಳಿ. ಈ ದೇವಸ್ಥಾನ ಬಂದು ಪುರಾತನ ಕಾಲದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ, ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಯಾವ ಥರ ಇದು ರಚನೆ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಇಲ್ಲಿ ಹಾಕಿದ್ದಾರೆ. ಹಾಗೆ ನಿಮಗೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾಯಕನಟ್ಟಿಯಲ್ಲೂ ಸೇಮ್ ಇದೇ ಥರ ಇದೆ, ನೀವು ನೋಡಿರ್ಬೋದು. ನಾನು ನಾಯಕನಟ್ಟಿ ಹೋದಾಗಲೂ ನಾನು ತೋರಿಸಿದ್ದೀನಿ ನಿಮಗೆ. ಬನ್ನಿ ಇಲ್ಲಿ ಬಂದು ಈ ಕಡೆ ಏನು ಉಲಿಕುಂಟರಾಯ ಸ್ವಾಮಿ ಇದೆ, ಇಲ್ಲಿ ಇದು ವ್ಯಾಸರಾಯರು ಪೂಜಿಸ್ತಾ ಇದ್ರಂತೆ ಮುಂಚೆ. ಇದನ್ನು ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಇದು ಬಂದು ಹಳೆ ಕಾಲದ್ದಂತ ಹೇಳ್ತಾರೆ ದೇವಸ್ಥಾನ. ಇದು ಇಲ್ಲಿ ನೋಡ್ತಾ ಇದ್ದೀರಿ ಅಲ್ಲ, ಇಲ್ಲಿ ಅಭಿಷೇಕ ಮಾಡ್ತಿರುವಂಥದ್ದು ಮತ್ತು ಪೂಜೆ ಮಾಡ್ತಿರುವಂಥದ್ದು ಇಲ್ಲೆಲ್ಲ ಕೂಡ ಇದೆ. ಹಾಗೆ ಈ ಸೈಡ್ ಬಂದರೆ ರಾಮ ಲಕ್ಷ್ಮಣ ಮತ್ತು ಸೀತಾ ಮತ್ತು ಆಂಜನೇಯ, ಇಷ್ಟು ದೇವರುಗಳು ಇದೆ ಇಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಿ ಅಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನೀವು ಯಾರೆಲ್ಲ ಬಂದಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಮತ್ತು ಈ ದೇವಸ್ಥಾನ ಎಲ್ಲಿರೋದಂತ ಅಂದ್ಬಿಟ್ಟು ನೀವು ಕೇಳ್ತೀರಾ. ಹಾಗಾಗಿ ಇದು ಬಂದು ಕೂಡ್ಲಿಗೆ ಹತ್ರ ಇದೆ.
ನೋಡ್ತಾ ಇದ್ದೀರಲ್ಲ, ಇಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆ ಮತ್ತು ಇಲ್ಲಿ ಆಂಜನೇಯ ಇದೆ. ಈ ಸೈಡ್ ಯಾವುದಿದೆ ಅಂತಂದ್ಬಿಟ್ಟು ನನಗೆ ನೆನಪಿಲ್ಲ, ಮರ್ತೋಯ್ತು. ಯಾರಾದರೂ ಗೊತ್ತಿದ್ರೆ ಹೇಳಿ. ಇಲ್ಲಿಗೆ ಯಾರೆಲ್ಲ ಬಂದಿದ್ದೀರಾ, ಬಂದಿರೋರಿದ್ದರೆ ಹೇಳಿ ಆಯಿತಾ. ತುಂಬ ಚೆನ್ನಾಗಿ ಅನ್ನಿಸ್ತು, ದರ್ಶನ ಆಯಿತು. ದರ್ಶನ ಆದಮೇಲೆ ದೇವಸ್ಥಾನದ್ದು ಅಂದರೆ ಪ್ರದಕ್ಷಿಣೆ ನಾವು ಬರ್ತಾ ಇದ್ದೀವಿ. ಇಲ್ಲೆಲ್ಲ ಹಾಕಿದ್ದಾರೆ, ಇಲ್ಲಿ ಯಾವ ಥರ ದೇವಸ್ಥಾನದ್ದು ರೂಲ್ಸ್ ಇದೆ ಅಂತಂದ್ಬಿಟ್ಟು ಇಲ್ಲೆಲ್ಲ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ಹೋಗಿಲ್ಲ ಅಂದರೆ ಬನ್ನಿ. ತೇರನ್ನು ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಮಂಗಳಾರತಿ ಮಾಡ್ತಾರೆ. ಅಂದರೆ ಇಲ್ಲಿ ವಿಗ್ರಹ ಇಟ್ಟಿದ್ದಾರೆ, ಸೀತ ಮತ್ತು ರಾಮ ಲಕ್ಷ್ಮಣ ವಿಗ್ರಹ ಇಟ್ಟಿದ್ದಾರೆ. ಅವನ ಇಟ್ಟು ಇಲ್ಲಿ ತೇರನ್ನು ಹೇಳಿದ್ದಾರೆ. ಇವತ್ತು ಅಕ್ಷಯ ಹೇಳ್ತಾರಂತೆ ಲಕ್ಷ್ಮೀ. ವಿಶೇಷ ಪರ್ವದಿನಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಈ ಒಂದು ಕ್ಷೇತ್ರ ಶ್ರೀರಾಮದೇವರು ಸೀತಾರಾಮ ಕರ್ಣ ಸಾಹಿತ್ಯ ಪಕ್ಷಗಳ ಸಹಿತ ಇರತಕ್ಕಂಥ ಕ್ಷೇತ್ರ ಮತ್ತು ಪುಣ್ಯ ಒಂದು ತ್ರಿವೇಣಿ ವ್ಯಾಸರಾಜನಿಂದ ಪೂಜಿತ ಮತ್ತು ಪ್ರತಿಷ್ಠಿತ ಪುಣ್ಯಾಗಿದ್ದಾರೆ. ಎಲ್ಲರಿಗೂ ಒಂದು ಗೊತ್ತಿರುವ ವಿಷಯ ಮತ್ತು ಸಂಬೋಧೇಂದ್ರದಿಂದ ಪ್ರತಿಷ್ಠಾಪಿತ ಶ್ರೀರಾಮಚಂದ್ರ ದೇವರಿದ್ದಾರೆ ಮತ್ತು ವಾದಿರಾಜ ಪ್ರತಿಷ್ಠಿತ ಮಹಾಪ್ರಭು ದೇವರ ಕ್ಷೇತ್ರ ಇದೆ. ಅತ್ಯಂತ ಪವಿತ್ರ ಕ್ಷೇತ್ರ ಅಂತಂದರೆ ತಪ್ಪಾಗಲಾರದು. ಇದೊಂದು ತ್ರಿವೇಣಿ ಸಂಗಮ ಅಂತೇಳಿ ಅಲಹಾಬಾದ್ ಯಾವ ಥರ ಕರೀತಾರೋ ಅದೇ ಥರ ಬೊಮ್ಮಗಡ್ಡ ತ್ರಿವೇಣಿ ತ್ರಿವೇಣಿ ಒಂದು ಜಾಗ, ತ್ರಿವೇಣಿ ಸಂಗಮದ ಒಂದು ವಿಶೇಷ ಕ್ಷೇತ್ರ ಅಂತೇಳಿ ಕರೀತಾರೆ. ಮತ್ತು ಅಯೋಧ್ಯೆಯಲ್ಲಿ ಮೊನ್ನೆ ವಿಶೇಷವಾಗಿ 500 ವರ್ಷಗಳ ಒಂದು ಇತಿಹಾಸ ಮತ್ತು ಏನು ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭು ಎಂದು ಪ್ರತಿಷ್ಠಾಪನೆ ಮಾಡಿದರು ಅಂತ ಒಂದು ಶ್ರೀರಾಮಚಂದ್ರ ಕೂಡ. ಸೊ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ದೇವಸ್ಥಾನದ ಹಿನ್ನೆಲೆ ಏನಂತ ಅಂದ್ಬಿಟ್ಟು ಇಲ್ಲಿ ಹೊರಗಡೆ ಬಂದ್ವಿ. ಎಲ್ಲ ಮುಗೀತು, ಅದು ಅಂದರೆ ಪೂಜೆ ಎಲ್ಲ ಮುಗೀತು ಮತ್ತು ತೇರೆಳೆದೆಲ್ಲ ಆದಮೇಲೆ ಇಲ್ಲಿ ಹೊರಗಡೆ ಬಂದು ನಿಂತ್ಕೊಂಡಿದ್ದೆ. ಹಾಗೆ ನಿಮಗೆ ಸ್ವಲ್ಪ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ದೇವಸ್ಥಾನ ಸುತ್ತಮುತ್ತ ಎಲ್ಲ ಎಷ್ಟು ವಿಶಾಲವಾಗಿದೆ ನೋಡಿ, ಹಾಗೆ ನಿಮಗೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೆ. ಎಷ್ಟು ಮಂಗಗಳಿದ್ದು ಅಂತ ಅಂತೀರಾ, ಅವಂತೂ ಕೈಯಲ್ಲಿ ನಾವೇನು ಕೈಯಲ್ಲಿ ಹಿಡ್ಕೊಂಡು ಹೋಗಂಗೆ ಇಲ್ಲ. ಹಣ್ಣು ಕೈ ಈ ಥರ ಏನಾದ್ರು ಕೈಯಲ್ಲಿ ಹಿಡ್ಕೊಂಡು ನಾವು ಬ್ಯಾಗ್ ಸಮೇತ ಕೈ ಹಿಡ್ಕೊಂಡು ಹೋಗಂಗಿಲ್ಲ, ಹಂಗೆ ಬಂದು ಬಂದು ಹಂಗೆ ಕಿತ್ಕೊಂಡ್ಬಿಡವು. ಇಲ್ಲಿ ನೋಡಿ ದೇವಸ್ಥಾನ ಇಲ್ಲಿ ಒಳಗಡೆ ಇದ್ದಾವೆ, ನಿಮಗೆ ಕಾಣ್ತಾ ಇದೆ ಅನ್ಕೊಂತೀನಿ. ಇಲ್ಲಿ ಎಂಟ್ರೆನ್ಸಲ್ಲಿ ಎಷ್ಟಿದ್ದಾವೆ ಅಂತಂದ್ಬಿಟ್ಟು. ಮತ್ತು ಇವಾಗ ಇಲ್ಲಿ ಕಲ್ಯಾಣಿ ಇತ್ತು, ಹಾಗೆ ಇಲ್ಲಿ ಕಲ್ಯಾಣಿ ಹತ್ರ ಹೋಗೋಣ ಅಂತ, ನೀರ ಹತ್ರ ಹೋಗೋಣ ಅಂತ ಬರ್ತಾ ಇದ್ವಿ. ಎಷ್ಟು ಬಿಸಿಲಿತ್ತು ಅಂತಂತೀರಾ, ಅದು ಟೈಲ್ಸ್ ಬೇರೆ ಹಾಕಿದ್ದಾರೆ ಅಲ್ಲ, ಫುಲ್ಲು ಕಾಲು ಸುಡ್ತಾ ಇತ್ತು. ಮತ್ತು ಅಲ್ಲಿ ಹೋದ್ರೆ ಅಷ್ಟೇ ನೀರ ಹತ್ರ ಹೋಗೋಕ್ಕಾಗಲಿಲ್ಲ, ಫುಲ್ಲು ಕಾಲು ಅಂದರೆ ಫುಲ್ಲು ಸುಟ್ಟು ಹೋಗ್ತಾ ಇದ್ದು. ಮತ್ತು ನೀರ ಹತ್ರ ಹೋಗಲಿಲ್ಲ, ಹಾಗೆ ಇಲ್ಲೇ ಸ್ವಲ್ಪ ನೆರಳಲ್ಲಿ ನಿಂತ್ಕೊಂಡು ನೋಡಿ ಎಷ್ಟು ನೀರಾಗ ಹೆಂಗೆ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅಂದರೆ ಹೋಗೋಣ, ಇಷ್ಟು 4 ಹೆಜ್ಜೆ ಇಡೋಕ್ಕಾಗಿಲ್ಲ, ಅಷ್ಟು ಟೈಲ್ಸ್ ಎಲ್ಲ ಸುಡ್ತಾ ಇತ್ತು. ಮತ್ತು ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಬಂದುಬಿಟ್ವಿ ಈ ಕಡೆ. ನೋಡೋಣ ಇನ್ನೊಂದ್ಸಲ ಹೋದ್ರೆ ತೋರಿಸ್ತೀನಿ. ಆ ಕಲ್ಯಾಣಿ ನೋಡಿದ್ರಲ್ಲ, ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಮತ್ತು ಇಲ್ಲೆಲ್ಲ ಈಗ ಆಗ್ತಾ ಇದೆ, ಇಲ್ಲೆಲ್ಲ ರೂಮ್ಸ್ ಎಲ್ಲ ಹಾಕ್ತಾ ಇದೆ ನೋಡಿ. ಇಲ್ಲೆಲ್ಲ ಎಷ್ಟು ಬಿಸಿಲಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹುಡುಗರೆಲ್ಲ ಆಟ ಆಡ್ತಾ ಇದ್ರು ನೀರಲ್ಲಿ.
ಮತ್ತೆ ಇಲ್ಲಿ ಏನು ಕೂಡ ಒಂದು ಹಾಲ್ ಹಾಲ್ ತರ ಇತ್ತು ಇಲ್ಲಿ. ಏನು ವಾದಿರಾಜದ್ದು, ವಾದಿರಾಜರು ಇರ್ತಾರೆ ನೋಡಿ, ಅದ್ರದ್ದು ಏನೋ ಇತ್ತು ಇಲ್ಲಿ. ಮತ್ತೆ ಅಲ್ಲಿ ಒಳಗಡೆ ಹೋಗ್ಲಿಲ್ಲ ನಾವು, ಹಾಗೆ ಇಲ್ಲಿ ಸ್ವಲ್ಪ ಅರಳಿ ಮರ ಇತ್ತಲ್ವ, ಹಾಗೆ ಇಲ್ಲಿ ಸ್ವಲ್ಪ ಕುತ್ಕೊಂಡಿದ್ವಿ. ಫುಲ್ಲು ಕಾಲು ಸುಡ್ತಾ ಇತ್ತು ಅಂದ್ಬಿಟ್ಟು, ಇಲ್ಲೆಲ್ಲ ಪೂರ್ತಿ ಟೈಲ್ಸ್ ಅನ್ನ ಹಾಕಿದ್ದಾರೆ ನೋಡಿ, ಹಾಗಾಗಿ ಫುಲ್ಲು ಕಾಲು ಸುಡ್ತಾ ಇತ್ತು. ಮತ್ತೆ ಹಾಗೆ ಕುತ್ಕೊಂಡಿದ್ವಿ. ಇಲ್ಲಿ ಒಂದು ಹಾಲ್ ತರ ಮಾಡಿದ್ದಾರೆ, ಏನಾದ್ರೂ ಫಂಕ್ಷನ್ ಏನಾದ್ರು ಮಾಡೋದಕ್ಕೇನೋ ಒಂದು ಹಾಲ್ ತರ ಮಾಡಿದ್ದಾರೆ ಇಲ್ಲಿ. ಏನಾದ್ರು ಪ್ರಾರ್ಥನೆ ಮತ್ತೆ ಪೂಜೆ ಏನಾದ್ರು ಇರುತ್ತೆ ನೋಡಿ, ಆ ತರ ಅದಕ್ಕಂತ ಏನೋ ಮಾಡಿದ್ದಾರೆ ಇಲ್ಲಿ ನೋಡಿ. ದೇವಸ್ಥಾನ ಮುಂದೆ ಈ ಥರ ಕಾಣ್ತಾ ಇದೆ, ಬನ್ನಿ ಇವಾಗ ಹೊರಗಡೆ ಹೋಗೋಣ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂತೀರ. ಇಲ್ಲಿ ಮುಂದೆ ನಿಂತು ನೋಡಿದ್ರಂತೂ ಎಷ್ಟು ದೊಡ್ಡ ದೇವಸ್ಥಾನ ಆ ಥರ ಕಾಣುತ್ತೆ. ಮತ್ತು ಈ ಥರ ನಾವು ಕೆಳಗಿಳಿದು ಒಳಗಡೆ ಹೋಗಬೇಕು ನೋಡಿ. ಇಲ್ಲಿ ಮುಂದೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಅಂದ್ಬಿಟ್ಟು, ಆ ಪ್ಲೇಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಜಾಗ ವೆಹಿಕಲ್ ನಿಲ್ಲಿಸೋದಕ್ಕೆ. ಮತ್ತು ಅಮಾವಾಸ್ಯೆ ದಿನ ತುಂಬ ಜನ ಬರ್ತಾರಂತೆ ಇಲ್ಲಿ, ಅಮಾವಾಸ್ಯೆ ದಿನ ಮತ್ತು ಶನಿವಾರ ದಿನ ತುಂಬ ಜನ ಬರ್ತಾರೆ ಅಂತ ಇಲ್ಲಿ ನೋಡಿ. ಇಲ್ಲಿ ಈ ಥರ ಕಾಣ್ತಾ ಇದೆ ದೇವಸ್ಥಾನ. ನನಗಂತೂ ತಿರುಪತಿ ಫೀಲ್ ಆಗ್ತಾ ಇತ್ತು. ತಿರುಪತಿಲೂ ಸೇಮ್ ಇದೇ ಥರ ಇರುತ್ತೆ ಅಲ್ಲ, ಸ್ವಲ್ಪ ತಿರುಪತಿಯಲ್ಲಿ ದೊಡ್ಡದಿರುತ್ತೆ ಅಲ್ಲ, ಅದು ಆ ಥರ ಫೀಲ್ ಆಗ್ತಾ ಇತ್ತು ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಇವಾಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಹಾಗೆ ಇಲ್ಲಿ ಏನು ಬೊಮ್ಮಘಟ್ಟ, ನಾನು ಹೇಳ್ದೆ ಅಲ್ಲ, ಏನು ಹುಲಿಕುಂಟರಾಯ ಸ್ವಾಮಿ ಇರೋದು ಬೊಮ್ಮಘಟ್ಟ ಅಂತ ಅಂದ್ಬಿಟ್ಟು. ಅಲ್ಲಿ ಕೆರೆ ನೀರು ನೋಡಿ ಎಷ್ಟು, ನಾನು ಇವಾಗ ಬಿಸಿಲು ಅಂದರೆ ಮಳೆ ಇಲ್ಲ ಅಲ್ವಾ, ಹಾಗಾಗಿ ಇದೊಂದು ಕೆರೆಯಲ್ಲಿ, ಈ ಕೆರೆಯಲ್ಲಿ ಯಾವಾಗಲೂ ನೀರು ಇರುತ್ತಂತೆ, ನೀರು ಖಾಲಿ ಆಗಲ್ಲಂತೆ ಈ ಕೆರೆಯಲ್ಲಿ. ಹಾಗೆ ನಿಮಗೂ ಕೂಡ ಇಲ್ಲಿ ಸ್ವಲ್ಪ ತೋರಿಸಿದೆ. ಇವಾಗಲೇ ಮಧ್ಯಾಹ್ನ ಆಗಿದೆ, ಊಟ ಇಲ್ಲ, ಮನೇಲಿ ಹೋಗಿ ಅಡುಗೆನ ಮಾಡಬೇಕು. ಇವಾಗ ಮನೆಗೆ ಬಂದಾಯಿತು. ಇವಾಗ ಒಂದು ಕ್ಯುಕ್ಕಾಗಿ ಒಂದು 5 ನಿಮಿಷನೂ ಆಗಲ್ಲ, ಅಷ್ಟು ಬೇಗ ಒಂದು ತಿಳಿಸಾರನ್ನು ಇವತ್ತು ಮಾಡ್ತಾ ಇದ್ದೀನಿ. ಇಲ್ಲಿ 2 ಸ್ಪೂನ್ ಅಷ್ಟನ್ನು ಇಲ್ಲಿ ಜೀರಿಗೆನ ಹಾಕ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ಅಂದರೆ ಬೇಗ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಒಂದು 1/2 ಸ್ಪೂನ್ ಅಷ್ಟು ನಾನು ಇಲ್ಲಿ ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು 2-3 ನಾನು ಇಲ್ಲಿ ಒಣಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ. ಈಗ 2 ಹಸಿಮೆಣಸಿನ್ಕಾಯಿಯನ್ನು ಹಾಕಿದ್ದೀನಿ, ಮತ್ತು ಸ್ವಲ್ಪ ಹುಣಸೆಹಣ್ಣು. ಇವಾಗ ಇಲ್ಲಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಏನಾಗೋದಿಲ್ಲ. ಹಾಗೆ ಒಂದೇ ಒಂದನೇ ಇಲ್ಲಿ ಟೊಮೊಟೊನ ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಬೇಳೆ ಬೇಕಾಗಿಲ್ಲ, ಸೊಪ್ಪು ಏನು ಕೂಡ ಬೇಕಾಗೋದಿಲ್ಲ. ಇದಕ್ಕೆ ಬೇಳೆ ಹಾಕಿಲ್ಲ ಇಲ್ಲಿ, ಬರೀ ತಿಳಿಸಾರಲ್ಲ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಇಲ್ಲಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿನಿ. ತುಂಬ ಏನು ನಾವು ಫುಲ್ಲು ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಹಾಕಬೇಕು ಇದು ನೋಡಿ. ಈ ಥರ ತರಿ ತರಿಯಾಗಿ ಪೇಸ್ಟನ್ನು ಹಾಕಬೇಕು. ನಾವು ರಸಂ ಮಾಡ್ತೀವಿ ನೋಡಿ ಆ ಥರ. ಇವಾಗ ಇಲ್ಲಿ ಒಗ್ಗರಣೆಗೆ ಗೊತ್ತೇ ಇರುತ್ತೆ ಅಲ್ವಾ, ಸಾಸಿವೆ, ಜೀರಿಗೆ, ಮತ್ತು ಇಂಗು, ಹಾಗೆ ಕರಿಬೇವು. ಒಂದು ಸೈಡ್ ಅನ್ನಕ್ಕಿಟ್ಟಿದ್ದೀನಿ, ಇನ್ನೊಂದು ಸೈಡು ಇವಾಗ ಇಲ್ಲಿ ತಿಳಿಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಇಲ್ಲಿ ಒಣಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಇಂಗು, ಮತ್ತು ಕರಿಬೇವು, ಹಾಗೆ ಮತ್ತು ಸಾಸಿವೆ, ಮತ್ತು ಜೀರಿಗೆ ಇಷ್ಟನ್ನು ಹಾಕಿದ್ದೀನಿ. ಇಷ್ಟು ಹಾಕಿ ಇವಾಗ ಇಲ್ಲಿ ಒಂದು 1/2 ಟೊಮೊಟೊನ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಹಾಕಿದ್ದೀನಿ. ಸ್ವಲ್ಪ ಮೆತ್ತಗೆ ಫ್ರೈ ಆದರೆ ಸಾಕು, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾವು ಈ ಥರ ಎಲ್ಲಾದರೂ ಹೋಗಿ ಬಂದಾಗ ಹಿಂಗೆ ಬೇಗನೆ ಮಾಡ್ಕೊಳ್ಬೋದು. ಇವಾಗ ಟೊಮೊಟೊ ಕೂಡ ಇಲ್ಲಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ. ಈಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಈಗ ಅದನ್ನು ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಅದರದ್ದು ಟೊಮೊಟೊ ಎಲ್ಲ ಹಸಿ ವಾಸನೆ ಇರುತ್ತಲ್ಲ, ಸ್ವಲ್ಪ ಅದು ಹೋಗೋ ಥರ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಿ ನೋಡಿ, ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಾನು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಇದು ಸ್ವಲ್ಪ ತೆಳುನೇ ಮಾಡ್ಕೋಬೇಕು ಇದನ್ನು. ನಾವು ರಸಂ ಮಾಡ್ಕೊತೀವಿ ನೋಡಿ ಆ ಥರ, ಇದನ್ನು ಮಾಡ್ಕೊಂಡ್ರೆ ಸಾಕು. ಅಂದರೆ ರಸಮು ನಾವು ಸ್ವಲ್ಪ ಕುದಿಸ್ತೀವಿ, ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ, ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಕುದೀತಾ ಇದೆಯಲ್ಲ, ಇವಾಗ ನಾನು ಇಲ್ಲಿ ಏನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಸ್ಟವ್ ಆಫ್ ಮಾಡಿದ್ರೆ ನಮ್ಮ ತಿಳಿಸಾರು ರೆಡಿ ಆಯಿತು. ನೋಡಿದ್ರಲ್ಲ, ಯಾವುದೇ ಬೇಳೆ ಹಾಕಿಲ್ಲ, ಏನು ಹಾಕಿಲ್ಲ, ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಅನ್ನ ಮತ್ತು ತಿಳಿಸಾರನ್ನು ಊಟ ಮಾಡಿದೆ ಅಷ್ಟೇ ಇವತ್ತು.
ಅನ್ನ ಅಂದ್ರೆ ಊಟನೇ ಮಾಡಿರ್ಲಿಲ್ಲ ನಾನು, ಸುಮಾರು ಒಂದು ವಾರನೇ ಆಗ್ತಾ ಬಂದಿತ್ತು ಅನ್ನ ಬಿಟ್ಟಿದ್ದೆ. ಇವತ್ತು ಏನು ಮಾಡೋಕ್ಕಾಗಲ್ಲ, ಲೇಟ್ ಆಗಿದೆ ಅಲ್ಲ, ಹಾಗಾಗಿ ಸ್ವಲ್ಪ ಲೈಟಾಗಿ ಅನ್ನ ಮತ್ತೆ ತಿಳಿಸಾರು ತಿಂದಿದ್ದೆ. ಇವಾಗ ನಾನಿಲ್ಲಿ ರಾತ್ರಿಗೆ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನನ್ನ ಡಯಟ್, ಈ ಥರ ನಾನು ಫಾಲೋ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಹಿಂದೆ ಮುಂದೆ ಆಗ್ತಾ ಇರುತ್ತೆ, ಮಿಸ್ ಆಗ್ತಾ ಇರುತ್ತೆ. ಅನ್ನ ಅಂದ್ರೆ ಹೊಟ್ಟೆ ತುಂಬಲ್ಲ, ಸ್ವಲ್ಪ ಲೈಟಾಗಿ ತಗೊಂಡಿದ್ದೆ ಅಷ್ಟೆ. ಇವಾಗ ಇಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ, ಚಪಾತಿ ಮತ್ತೆ ಹಾಗಲಕಾಯಿ ಪಲ್ಯ. ನಾನು ಈ ಥರ ಚಪಾತಿ ಮಾಡೋದಾಗಲಿ ರೊಟ್ಟಿ ಮಾಡೋದಾಗಲಿ ಈ ಥರ ನಾನು ಏನು ಕವರ್ ಒಂದು ಪ್ಲಾಸ್ಟಿಕನ್ನು ಸುತ್ತಕೊಳ್ತೀನಿ, ಏನನ್ನು ಅದಕ್ಕೆ ಸ್ಟಿಕ್ಕಿಗೆ. ತುಂಬ ಚೆನ್ನಾಗಿ ತೆಳು ಬರ್ತವೆ ಚಪಾತಿ, ಚಪಾತಿ ಆಗಲಿ ರೊಟ್ಟಿ ಆಗಲಿ, ನನಗಿದೇ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಈ ಥರ ಪ್ಲಾಸ್ಟಿಕನ್ನು ಸುತ್ತಕೊತೀನಿ. ಇವಾಗ ಚಪಾತಿನೂ ಕೂಡ ರೆಡಿ ಆಯಿತು. ನಿನ್ನೆ ಮಾಡಿದ್ದು ಹಾಗಲಕಾಯಿ ಪಲ್ಯ ಇತ್ತಲ್ವ, ಆ ಹಾಗಲಕಾಯಿ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗಲಕಾಯಿ ಪಲ್ಯ. ಇವಾಗ ಸ್ವಲ್ಪ ಶೇಂಗಾ ಅಂದರೆ ಚಟ್ನಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಪುಡಿ ಸ್ವಲ್ಪ ಮೊಸರು, ನನಗಂತೂ ಯಾವ ಪಲ್ಯ ಇಲ್ಲ ಅಂದ್ರೂ ಚಟ್ನಿ ಪುಡಿ ಮೊಸರು ಎತ್ಬಿಟ್ರೆ ಆಯಿತು, ಅದರಾಗೆ ತಿನ್ಬಿಡ್ತೀನಿ ಚಪಾತಿ ಆಗಲಿ ರೊಟ್ಟಿ ಆಗಲಿ. ಇವಾಗ ಇದ್ರ ಜೊತೆಗೆ ಸೌತೆಕಾಯಿ ಮತ್ತು ಕ್ಯಾರೆಟು, ಇದಂತೂ ಕಾಮನ್ ಡೈಲಿ ಇದ್ದೇ ಇರುತ್ತೆ. ಒಂದೊಂದು ದಿನ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನಮ್ಮೂರಲ್ಲಿ ಡೈಲಿ ಸಿಗೋದಿಲ್ಲ, ಸಿಕ್ಕಿದಾಗಲೇ ತೊಗೋಬೇಕು, ಅಷ್ಟೇ ಇದ್ದಾಗ ತಿನ್ನಬೇಕು. ಇವಾಗ ಇಲ್ಲಿ ಸ್ವಲ್ಪ ಟೊಮೊಟೊ ಮತ್ತು ಕ್ಯಾರೆಟು, ಕ್ಯಾರೆಟ್ ಸಿಗುತ್ತೆ, ಸೌತೆಕಾಯಿ ಸ್ವಲ್ಪ ಕಮ್ಮಿ ಸಿಗೋದು, ಸಿಕ್ಕಿದ್ರೂ ಒಂಥರ ಬಲ್ತಿರೋವಂಥದ್ದು ಆ ಥರ ಸಿಗ್ತವೆ ಸೌತೆಕಾಯಿ. ಇವಾಗ ಇಲ್ಲಿ ಟೊಮೊಟೊನ ಇಟ್ಕೊಂಡಿದ್ದೀನಿ, ಒಂದು 3 ಪೀಸಷ್ಟು ಟೊಮೊಟೊ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನನ್ನ ರಾತ್ರಿ ಊಟ ಇದಾಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ನಮಸ್ಕಾರ.